ಹಸಿ ಇಂದಿನ ಸಂಚಿಕೆಯಲ್ಲಿ ಸೂರ್ಯ ಅವರನ್ನ ರೂಮಿಂದ ಆಚೆ ಹಾಕ್ತಾರೆ, ಮತ್ತು ಸೂರ್ಯ ಹೊರಗಡೆ ಗಾರ್ಡನಲ್ಲಿ ಮಲ್ಕೊಳ್ತಾರೆ. ರವಿ ಶುಳ್ತಿ ರೂಮಲ್ಲಿ, ಮನೋಜ ಮತ್ತು ರೋಹಿಣಿ ರೂಮಲ್ಲೇ ಮಲ್ಕೊಳ್ತಾರೆ, ಪಾಪ ಮೀನಾ ಅವರು ಹೊರಗಡೆ ಹಾಕ್ತಾರೆ. ಶಾಂತಿ ಅವರ ಪ್ಲ್ಯಾನು ಸಕ್ಸಸ್ ಆಗಿದೆ. ಇಲ್ಲಿ ಸೂರ್ಯ ಅವರು ಬರ್ತಾರೆ. ಸೂರ್ಯ ಅವರು ಬಂದಾಗ ರೂಮ್ ಹತ್ರ ಬರ್ತಾರೆ, ಬಂದು ನೋಡ್ತಾರೆ. ಏ ಮೀನಮ್ಮಳಮ್ಮ, ಏನಮ್ಮ ಇದು ಈ ಥರ ರೆಡಿ ಮಾಡಿದ್ಯಾ? ಸರಿ ಸರಿ, ನೀನು ನನಗು ಗಂಡ ಹೆಂಡತಿ ಜಗಳ ಉಂಡು ಮನ್ಗುತ್ತಾನ ಅಂತ ಕೇಳಿದ್ದೆ, ಇದು ಸರಿಯಮ್ಮ, ನಾನು ಭಾಳ ಸಿಟ್ಟು ಮಾಡ್ಕೊಂಡಿದ್ದೆ ನಿನ್ನ ಮೇಲೆ ಅಂತ ಹೇಳ್ತಾರೆ. ರೀ ಹೇಳೋದನ್ನು ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಏನಮ್ಮ ಅದು ಅಂತ ಹೇಳ್ತಾರೆ. ಫಸ್ಟ್ ನೈಟಿಗೆ ಇದು ರೆಡಿ ಮಾಡಿದ್ದು ಸೂರ್ಯಗೆ, ನಿಮಗಲ್ಲ ರವಿ ಶ್ರುತಿಗೆ ಅಂತ ಹೇಳ್ತಾರೆ. ಅವಾಗ ಕೋಪ ಮಾಡಿಕೊಂಡು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಏನಿಂದ ಸಕ್ಕರೆ ಮನೋಜ, ಏ ಪೌಡ್ರಮ್ಮ ಬಾರಮ್ಮ ಇಲ್ಲಿ ಅಂತ ಕರೀತಾರೆ. ಎಲ್ಲರೂ ಬರ್ತಾರೆ. ಏನೋ ಸೂರ್ಯ ನಿಂದು ಅಂತ ಮನೋಜ ಕೇಳ್ತಾನೆ. ಯಾಕೆ ನನ್ನ ರೂಮೇ ಬೇಕಾಗಿತ್ತ ರೆಡಿ ಮಾಡೋದಕ್ಕೆ, ಮನೋಜಂದು ರೂಮ್ ಇಲ್ವಾ ಅಂತ ಹೇಳ್ತಾರೆ. ಏಯ್ ಈ ಮನೆ ನಂದು ಅಂತ ಹೇಳ್ತಾರೆ. ಮನೆ ನಿಂದ? ಓಹೋಹೋಹೋ, ಹಾಗಾದರೆ ಅಪ್ಪ ಬಂದಾಗ ಅಪ್ಪನ ಹತ್ರ ಇದೇ ಮಾತನ್ನು ಹೇಳಬೇಕು ಅಂತ ಹೇಳ್ತಾರೆ. ಅವಾಗ ಶಾಂತಿ ಸುಮ್ಮನಾಗ್ಬಿಡ್ತಾರೆ. ಏಯ್ ಇವತ್ತು ಒಂದು ರಾತ್ರಿ ಕಣೋ ಅಂತ ಮನೋಜ್ ಹೇಳ್ತಾನೆ. ಆಹಾ, ಇದು ಇವತ್ತು ಒಂದೇ ರಾತ್ರಿಗೆ ಅಂತಂದರೆ ನಿಮ್ಮ ರೂಮ್ ಬಿಟ್ಕೊಡ್ರು ಅಂತ ಸೂರ್ಯ ಹೇಳ್ತಾನೆ. ಅವಾಗ ರೋಹಿಣಿ ಬಾ ಬಾ ನಾವು ಹೋಗೋಣ ಹೋಗೋಣ ಅಂತ ಹೇಳ್ತಾರೆ. ಸೂರ್ಯ ಅವಾಗ ಹೇಳ್ತಾನೆ, ತಮ್ಮ ಬುಡಕ್ಕೆ ಬೆಂಕಿ ಹತ್ತಿರ ಬರ್ತಾ ಇದೆ ಅಂದ್ರೇ ಓಡೋಗ್ತಾರೆ. ಇನ್ನೂ ಏನು ಹೇಳೋಕ್ಕೆ ಶುರು ಮಾಡಿಲ್ಲ, ಅಷ್ಟೋಗಿ ಹೆಂಡ್ತಿನ ಕರ್ಕೊಂಡು ಪುಸ್ತಕಂತ ಒಳಗೋಗ್ಬಿಟ್ಟ ಅಂತ ಸೂರ್ಯ ಹೇಳ್ತಾರೆ. ಅವಾಗ ಮೀನಾ ಕರ್ಕೊಂಡು ಬರ್ತಾಳೆ. ಬರ್ರಿ ರೀ ನೀವು ಈ ಕಡೆ ಬರ್ರಿ ಅಂತ ಕರ್ಕೊಂಡು ಬಂದು ಹೇಳ್ತಾರೆ. ರೀ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಕಣ್ರಿ ಅಂತ ಹೇಳ್ತಾರೆ. ಏಯ್ ಕಣ್ಣಿಗೆ ಬೆಣ್ಣೆ ಹಚ್ಚಿದ್ರೇ ಕಾಣಲ್ಲ, ಇನ್ನು ಸುಣ್ಣ ಹಚ್ಚುತ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ವೇನೆ ನಿನಗೆ ಅಂತ ಹೇಳ್ತಾರೆ. ಎಲ್ಲರೂ ಸೇರಿಕೊಂಡು ನಿನ್ನನ್ನು ಮರಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಶಾಂತಿಯಲ್ಲಿ ಕದ್ದು ನೋಡ್ತಾ ಇರ್ತಾಳೆ. ಶಾಂತಿನೇ ಇದೆಲ್ಲ ಮಾಡಿರೋದು. ದುಡ್ಡಿನ ಆಸೆಗೆ ನೋಡಿದ್ರೆ ಮನೋಜನ ಹೆಂಡತಿ ಯಾವ ಥರ ದುಡ್ಡು ಮಾಡಿದ್ದಾರೆ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ ಅವಳಿಗೆ. ಶಾಂತಿ ಕದ್ದು ನೋಡ್ತಾ ಇರ್ತಾಳೆ ಇದನ್ನು. ನಂತರ ರಾತ್ರಿ ಆಗುತ್ತೆ. ಶ್ರುತಿ ಆಮೇಲೆ ರವಿ ಮನೆಗೆ ಬರ್ತಾರೆ. ಬಂದ್ರಮ್ಮ ಬಂದ್ರಾ ಬಂದ್ರಾ? ಹಾಂ, ಶಾಪಿಂಗ್ ಜೋರಾಗೇ ಮಾಡಿದ್ದೀರಾ? ಬನ್ನಿ ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾರೆ. ಊಟನ ಅತ್ತೆ? ಊಟ ನಮ್ಮ ಹೊರಗಡೆ ಮಾಡ್ಕೊಂಡು ಬಂದಾಯಿತು ಅಂತ ಹೇಳ್ತಾರೆ. ಹೊರಗಡೆನಾ? ಅಮ್ಮ ಹೊರಗಡೆ ಎಲ್ಲ ತಿನ್ಬಾರ್ದಮ್ಮ, ಆರೋಗ್ಯ ಏನಾಗೋಕ್ಕಿಲ್ಲ ಅಂತ ಹೇಳ್ತಾರೆ. ಹೊರಗಡೆನಾ ಅತ್ತೆ? ನಾ ಡಬ್ಬಿಂಗ್ ಮಾಡೋಕ್ಕೆ ಹೋಗುವಾಗ ಎಲ್ಲ ಹೊರಗಡೆನೇ ತಿಂತ ಇದ್ದಿದ್ದು, ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಶ್ರುತಿ ಹೇಳ್ತಾಳೆ. ಶ್ರುತಿ ಹತ್ರ ಏನು ಹೇಳಿದ್ರು ಮೆತ್ತಗೆ ಮಾತಾಡ್ತಾಳೆ. ಶಾಂತಿ ಪಾಪ ಒಳ್ಳೆಯದನ್ನು ಹೇಳಿದ್ರು ಚೀರಾಡ್ತಾಳೆ. ಶಾಂತಿ ಅಲ್ಲ ಮೀನಾ ಏನೇ ಹೇಳಿದ್ರು ಚೀರಾಡ್ತಾಳೆ ಶಾಂತಿ. ಅವಾಗ ನೀವು ಫ್ರೆಶಪ್ ಆಗಿ ಬನ್ನಿ, ಇವತ್ತು ಶಾಸ್ತ್ರ ಆಚರಣೆ ಪದ್ಧತಿ ಇದೆಲ್ಲ ಹೇಳ್ತಾ ಇರ್ತಾರೆ ನಾಚಿಕೊಂಡು. ಏನತ್ತೆ ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾರೆ. ಮೀನಾ ಬಂದು ಇವ್ರಿಗೆ ಗೊತ್ತಾಗಲ್ಲ ನಾ ಹೇಳ್ತೀನಿ ಅಂತ. ಏಯ್ ಏಯ್ ನೀ ಹತ್ರ ಬರಬೇಡ, ಹೋಗು ಹೋಗು ದೂರ ನಿಂತ್ಕೊ, ಆ ಕಡೆ ಹೋಗಿ ನಿಂತ್ಕೊ ಅಲ್ಲಿ ಅಂತ ಹೇಳ್ತಾರೆ ಶಾಂತಿ. ಆಮೇಲೆ ರೋಹಿಣಿ ಹತ್ರ ಬರ್ತಾರೆ. ರವಿ ಒಳಗಡೆ ರೂಮ್ ಹತ್ರ ಹೋಗ್ತಾನೆ. ರೂಮ್ ಹತ್ರ ಹೋಗಿ ಎಲ್ಲ ನೋಡ್ತಾನೆ, ರೂಮ್ ರೆಡಿ ಆಗಿರೋದನ್ನು ನೋಡ್ತಾನೆ. ನೋಡಿ ಈ ಕಡೆ ಹಿಂದೆ ಹೊರಗಡೆ ನೋಡ್ತಾ ಇರ್ತಾನೆ ಅವರಮ್ಮನ. ಅತ್ತೆ ಏನು ಹೇಳ್ತಿದ್ರೆ ನಾಚ್ಕೋಬೇಡಿ ಹೇಳಿ ಅಂತ ಹೇಳ್ತಾರೆ. ಅದು ಇವತ್ತು ನಿಮ್ಮದು ಫಸ್ಟ್ ನೈಟು ಅಂತ ರೋಹಿಣಿ ಹೇಳ್ತಾರೆ. ಇದನ್ನು ಹೇಳೋಕ್ಕೆ ಇಷ್ಟೊಂದು ನಾಚ್ತಾ ಇದ್ದೀರಾ? ಅಯ್ಯೋ ಅತ್ತೆ ಇದು ಫಸ್ಟ್ ನೈಟ್ ಅಲ್ಲ, ನಮ್ದು ಆಲ್ರೆಡಿ ಫಸ್ಟ್ ನೈಟ್ ಆಗೋಗಿದೆ. ಒಂದು ಎರಡು ಮೂರು ಐದು ಆರು ಹಿಂಗೆ ಎಣಿಸ್ತಾ ಇರ್ತಾರೆ. ಅಮ್ಮ 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 ಸುಮ್ಮನಿರಮ್ಮ ನೀನು ಏನು ಹೇಳ್ತೀಯ, ಮೊಬೈಲ್ ನಂಬರ್ ಹೇಳೋಂಗೆ ಹೇಳ್ತಾ ಇದ್ದೀಯಲ್ಲಮ್ಮ ಅಂತ ಹೇಳ್ತಾರೆ. ಅಯ್ಯೋ ರೋಹಿಣಿ ಇಲ್ಲಿ ನೋಡು ಏನು ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳ್ತಾರೆ. ಅಯ್ಯೋ ರಂಗ ಅಂತ ಕರೀತಾರೆ. ಅತ್ತೆ ಮಾವನ ಕರೀಲ ಅಂತ ಹೇಳ್ತಾರೆ. ಮಾವ ಅಲ್ಲಮ್ಮ ಬಿಳಿಗಿರಿ ರಂಗ ಅಂತ ಹೇಳ್ತಾರೆ. ಸೂರ್ಯ ಪಾಪ ಹೊರಗಡೆ ಗಾರ್ಡನ್ನಲ್ಲಿ ಮಲ್ಕೊಂಡಿರ್ತಾರೆ. ಮಲ್ಕೊಂಡಾಗ ಚಂದ್ರನ ಜೊತೆ ಮಾತಾಡ್ತಾ ಇರ್ತಾರೆ. ಈ ಸೂರ್ಯನ ಜೊತೆ ಇರೋದು ಈ ಚಂದ್ರ ಮಾತ್ರ ಅಂತ ಹೇಳ್ತಾ ಇರ್ತಾರೆ. ನಂತರ ಮೀನಾ ಅಲ್ಲಿಗೆ ಬಂದು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಕಣ್ರಿ ಅಂತ ಹೇಳ್ತಾ ಇರ್ತಾರೆ. ನಾನು ಒಂಟಿ ಆಗಿಬಿಟ್ನ ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತಾರೆ ಅವರು. ಮೀನಾ ಸ್ವೀಟ್ ಇಡೋಕ್ಕೆ ಹೋಗಿರ್ತಾರೆ ರೂಮಿಗೆ. ಏಯ್ ಎಷ್ಟು ಸರಿ ಅಡ್ಡಾಡ್ತೀಯ ರೆಡಿ ಮಾಡೋಕ್ಕೆ ಅಂತ ಹೇಳ್ತಾರೆ.